ಪದಾಧಿಕಾರಿಗಳ ಪಟ್ಟಿನ ಫೈನಲ್ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಅದು ಆದರೂ ತಪ್ಪೇನಿಲ್ಲ ಅಂತಂದು ಸರ್. ಈಗ ನಾನು ಸಚಿವನಾಗಿದ್ದೀನಿ, ನಾನು ಸಚಿವನಾಗಿದ್ದೀನಿ, ನಾನು ಪ್ರಚಾರ ಸಮಿತಿ ಅಧ್ಯಕ್ಷನೂ ಆಗಿದ್ದೀನಿ. ಇವತ್ತು ಸರ್ ನಾನೇ ಹೇಳ್ತೀನಿ, ಇನ್ನೊಬ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತೀನಿ ನಾನು. ಅದರಲ್ಲಿ ಏನಿದೆ, ನಾನೇ ಇರಬೇಕು, ಎರಡೂ ನಾನೇ ಇರಬೇಕಂತ ನನಗೆ ಆ ದುರಾಶೆ ಇಲ್ಲ ನನಗೆ. ಸರ್ ಈಗ ಬೇಕಾದ್ರೆ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಯಾರು ಮಾಡ್ಕೋತೀರಿ ಮಾಡ್ಕೊಳ್ಳಿ, ಯಾರೊಬ್ಬರು ಇನ್ನೊಬ್ರಿಗೆ ಅವಕಾಶ ಕೊಟ್ಟಂಗಾಗತ್ತೆ. ನೋಡಿ ನೋಡಿ, ಒಂದು ಹೇಳ್ತೀನಿ, ಯಾರು ಇದೇನು ಮುಚ್ಚಿ ಮರಿಯಿಲ್ಲ, ಎಲ್ಲರೂ ಮಾಡಿರುವಂಥದ್ದೇ. ಇವತ್ತೊಂದು ದಿವಸ ನಾವು ಹೇಳಿದ್ದಿಷ್ಟೇ, ನಾವು ವಿರೋಧ ವ್ಯಕ್ತಪಡಿಸಿಲ್ಲ. ನಮ್ಮ ಆತಂಕಗಳೇನಿದ್ದಾವೆ, ಈಗ ಲಿಂಗಾಯತ ಸಮುದಾಯದಲ್ಲಿ ನಮ್ಮ 40-50 ಪ್ರಮುಖ ಜಾತಿಗಳಿದ್ದಾವೆ. ಕೆಲವೊಬ್ರು ಈಗ ಉದಾಹರಣೆಗೆ ತಗೊಳ್ರಿ, ಲಿಂಗಾಯತ್ ಗಾಣಿಗ, ಅವರು ಲಿಂಗಾಯತ್ ಅಂತ ಬರೆಸಿದ್ರು, ಗಾಣಿಗ ಅಂತ ಬರೆಸಿದ್ರೆ ಅವ್ರಿಗೆ 2 ಇಯರ್ಸ್ ಸಿಕ್ಕದಲ್ಲ, ಹಿಂದೂ ಗಾಣಿಗ ಅಂತ ಬರೆಸ್ತಾರೆ. ಇವತ್ತು ಸಾಧು ಸಮಾಜ ತಗೊಳ್ರಿ, ಹಿಂದೂ ಸಾಧು ಅಂತ ಬರ್ತದೆ, ಲಿಂಗಾಯತ್ ಅಂತ ಬರೆಸಿರಲ್ಲ. ಬಣಜಿಗ ತಗೊಳ್ರಿ, ಹಿಂದೂ ಬಣಜಿಗ ಅಂತ ಹಿಂದೂ ಲಿಂಗಾಯತ್ ಬಣಜಿಗ ಅಂತ ಬರೆಸಿರಲ್ಲ. ಅದೇ ರೀತಿ ಅಂದರೆ 2 ಇಯರ್ಸ್ ಸಿಕ್ಕಮ್ಮಲ್ಲೇ, ಅದರಲ್ಲಿ ಹಿಂದೂ ಲಿಂಗಾಯತ್ ರೆಡ್ಡಿಸ್ ತಗೊಳ್ರಿ, ಹಿಂದೂ ರೆಡ್ಡಿ ಅಂತ ಬರೆಸಿರ್ತಾರೆ, 3 ಅವ್ರಿಗೆ ಬೆನಿಫಿಟ್ ಸಿಗ್ತದೆ. ಹಿಂಗೆ ಕುಂಬಾರ, ಕಮ್ಮಾರ, ಉಪ್ಪಾರ, ಮಾಲ್ಗಾರು ಭಾಳಷ್ಟು ಜನ ಇತ್ತು ಸಹ ನಮ್ಮ ಸಮುದಾಯಗಳಿದ್ದಾವೆ. ನಾವು ಹೇಳೋದಿಷ್ಟೇ, ಆ ಲಿಂಗಾಯತ ಸಮುದಾಯಗಳೇನಿದ್ದಾವೆ ನಿಮ್ಗೆ ಗೊತ್ತಿದೆ. ಆ ಲಿಂಗಾಯತ ಸಮುದಾಯಗಳನ್ನ ಎಲ್ಲವನ್ನ ನೀವು ಒಂದು ಅದು ಹಿಂದೂ ಗಾಣಿಗ ಅಂತ ಬರೆಸಿದ್ರು ಆಯಿತು, ಹಿಂದೂ ರೆಡ್ಡಿ ಅಂತ ಬರೆಸಿದ್ರು ಆಯಿತು, ಹಿಂದೂ ಬಣಜಿಗ ಅಂತ ಬರೆಸಿದ್ರು ಆಯಿತು, ಹಿಂದೂ ಸಾಧು ಅಂತ ಬರೆಸಿದ್ರೆ, ಅವರೆಲ್ಲರನ್ನ ಗಣನೆ ತೊಗೊಂಡು ನೀವು ಜನಸಂಖ್ಯೆ ನಿರ್ಧಾರ ಮಾಡಿರಿ, ಇಷ್ಟೇ ಬೇಡಿಕೆ ನಮ್ಮದಿದೆ, ಅದನ್ನು ನೀವು ವರ್ಕೌಟ್ ಮಾಡಿ ಅಂತೇಳಿ. ನಮ್ದೇನು ಅದಕ್ಕೆ ವಿರೋಧ ಇಲ್ಲ, ಇದರಲ್ಲಿ ಏನು ತಪ್ಪಿದೆ? ವರದಿ ವಿರೋಧಿಸಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು. ವರದಿ ಉದ್ದೇಶ ಅಲ್ಲ, ಇದನ್ನು ಸೆಟ್ರೈಟ್ ಮಾಡಿ ಅಂತ ಹೇಳಿದ್ದೀವಿ ನಾವು, ಇದನ್ನು ಸರಿಪಡಿಸಿ ಅಂತ ಹೇಳಿದ್ದೀವಿ. ಈ ರೀತಿ ನಾವು ಹೇಳಿದ್ವಿ, ಇದನ್ನು ಸಮಸ್ಯೆಗಳಾಗಿದ್ದಾವೆ. ನಾನೇ ಹೇಳಿರುವಂಥದ್ದು ಪ್ರಮುಖವಾಗಿ ನಾನೇ ಇದನ್ನು ಹೇಳಿದ್ದು, ಅವತ್ತು ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದು, ಮುಖ್ಯಮಂತ್ರಿಗಳಿಗೆ ಅವತ್ತು ವಿವರಣೆ ಮಾಡಿದ್ದೀನಿ, ಈ ಥರ ಆಗಿದೆ. ಯಾಕಂದರೆ ಅವ್ರಿಗೆ ಬರ್ಸು ಈಗ ಅದೇ ವರ್ತಿ ಒತ್ತಿನ ಒಕ್ಕಲಿಗ ಸಮುದಾಯದಲ್ಲಿ ಅವ್ರು ಒಂದೇ ಹೆಡ್ಡಿಂಗ್ನಲ್ಲಿ ಬಂದುಬಿಡ್ತಾರೆ ಎಲ್ಲರೂ ಕೂಡ. ಅಲ್ಲಿನೂ ಕೂಡ ಆಗಿದಾವೆ, ಅಲ್ಲೇನಾಗಿದೆ, ಒಕ್ಕಲಿಗ ಉಪಜಾತಿ ಬರೆಸಿಲ್ಲ, ಒಬ್ಬರು ಡೈರೆಕ್ಟ್ಲಿ ಉಪಜಾತಿ ಬರೆಸಿದ್ದಾರೆ, ಅವ್ರು ಕೌಂಟ್ ಆಗಲ್ಲ, ಅವರಲ್ಲಿನೂ ಕೂಡ ಆ ವ್ಯತ್ಯಾಸ ಬರ್ತದೆ, ಅವ್ರದ್ದು ಸರಿಪಡಿಸಬೇಕಾಗ್ತದೆ. ನೋಡಿ, ಒಂದೇದ್ದು ಇದು ಒಂದು ಸಮೀಕ್ಷೆ. ಇವತ್ತು ಸೆನ್ಸಸ್ ಏನಿದೆ, ಜಾತಿ ಗಣತಿ ಅನ್ನಕ್ಕೆ ಬರಲ್ಲ, ಅದಕ್ಕೆ ಸೆನ್ಸಸ್ ಪವರ್ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ಅದು ಸೆನ್ಸಸ್ ಆ್ಯಕ್ಟ್ ಪ್ರಕಾರ. ಇದೊಂದು ಸಮೀಕ್ಷೆ, ಈ ಸಮೀಕ್ಷೆ ಇವತ್ತು ಲೂಸ್ ಆಗಿದೆ, ಅದಕ್ಕೂ ಸ್ಯಾಂಪಲ್ಸ್ ಇರ್ತವೆ. ನಮ್ಮದು ವಿರೋಧ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ದಯವಿಟ್ಟು ಯಾವುದೇ ರೀತಿಯ ತಪ್ಪು ಇದನ್ನ ಮಾಡೋಕ್ಕೋಬೇಡಿ. ಮನೆಯನ್ನು ಕೂಡ ಮೀಟಿಂಗ್ನಲ್ಲಿ ಹೇಳ್ತೀವಿ, ಊತ್ ಹೇಳ್ತೀವಿ, ನಮ್ಮ ಎಲ್ಲ ಉಪ ಸಮುದಾಯಗಳನ್ನ, ನಿಮ್ಗೆ ಗೊತ್ತಿದೆ ಯಾವ ಉಪ ಸಮುದಾಯಗಳು ಲಿಂಗಾಯತಲ್ಲಿ ಬರ್ತವೆ, ಅವೆಲ್ಲವನ್ನು ಅವ್ರು ಏನೇ ಬರೆಸಿರಲಿ ಇವತ್ತಿನ ದಿವಸ ಅದನ್ನು ನೀವು ಕೌಂಟ್ ಮಾಡಿ ಮಾಡಿದರೆ ನಮಗೆ ತೃಪ್ತಿ ಇದೆ. ಮಾಡ್ಬೋದಲ್ಲ, ಮಾಡ್ಬೋದಲ್ಲ, ಗೊತ್ತಿದೆಲ್ಲ, ವರದಿ ಕೊಡಬೇಕು, ಮುಂಚೆ ಮಾಡಿಕೊಡ್ಬೇಕು ಅಂತ ಆಮೇಲೆ ಸರಿಪಡಿಸೋಕೆ ಅವಕಾಶ ಇದೆ. ಆಮೇಲೆ ಸರಿಪಡಿಸಿದ್ರೆ ಅದ್ರ ಪರಿಣಾಮ ಭಾಳಷ್ಟು ಆಗ್ತವೆ, ಅದಕ್ಕಿಂತ ಮುಂಚಿತವಾಗಿ ಸರಿಪಡಿಸಬೇಕು ಅನ್ನೋ ನಮ್ಮ ಬೇಡಿಕೆ ಇದೆ.